ಜನರು ಮನೆಯಲ್ಲಿ ಆಧುನಿಕತೆಯ ವಾತಾವರಣ, ಕುರ್ಚಿಗಳು, ಟಿವಿ, ದೂರವಾಣಿ ಎಲ್ಲವೂ ಅಲಂಕರಿತವಾಗಿರುವಂತಹ ಸಂದರ್ಭ. ಏನ್ ಮಾಡ್ತಾ ಇದೀಯಾ ಪದ್ಮ? ಎಷ್ಟೊತ್ತಿಂದ ಕರೀತಿದ್ದೀನಿ, ನಿನ್ನ ಸದ್ದೇ ಇಲ್ಲ, ಏನಿನ ಮಲಗಿದ್ದೀಯೇನೆ? ಅಯ್ಯೋ ಬಂದೇರಿ, ಅಡ್ಡೆ ಮನೆ ತೊಳಿತಾ ಇದೆ. ಇವತ್ತು ಶುಕ್ರವಾರ, ಪೂಜೆ ಮಾಡಿ ದೀಪ ಹಚ್ಚಬೇಕು. ತಗೊಳ್ಳಿ ಕಾಫಿ, ಕೇಳಕ್ಕಿಂತ ಮುಂಚೆನೆ ತಲುಪಿದ್ದೀನಿ. ಅದಕ್ಕೆ ನಿನ್ನ ಬಂದದ್ದು? ನಾನು ಬಂದೆ ಗಂಟೆ ಎಂಟು. ಏನಪ್ಪ ನಿನ್ನ ಕಾಫಿನೇ ಕೊಡಲಿಲ್ಲ ಅಂತ ಕರೆದೆ. ಅಯ್ಯೋ ಹಿಂದೇನೆ ಸಕ್ಕರೆ ಇಲ್ಲ, ಬರೀ ಕೈಗೆ ಸಕ್ಕರೆ ಮುಗಿದಾಗಿದೆಯಾ? ಸಕ್ಕರೆ ಮುಗಿದಿಲ್ಲ, ನಿಮ್ಮ ವಯಸ್ಸು ಮುಗಿತಾ ಇದೆ. ಸಕ್ಕರೆ ಮುಗಿದಿಲ್ಲ, ನಿಮ್ಮ ವಯಸ್ಸು ಮುಗಿತಾ ಇದೆ. ಎಣ್ಣೆ ಬೆಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಕಡಿಮೆ ಮಾಡಿ. ಸಕ್ಕರೆ ಕಾಯಿಲೆ ಎಲ್ಲೋ ಕಾಂಗ್ರೆಸ್ ಇದೆ. ಸಕ್ಕರೆ ಕಾಯಿಲೆ ಬರೋದಕ್ಕೆ ನಾನೇನು ಮುಂದೆ ಸುಮ್ಮನೆ ಕೊಡ್ತೀನ? 40 ವರ್ಷಗಳಿಂದ ಭೂಮಿ ತಾಯಿ ಸೇವೆ ಮಾಡಿದ್ದೀನಿ, ಬೆವರು ಸುತ್ತಿದ್ದೀನಿ. ನಾನು ನಿಜವಾದ ಮಣ್ಣಿನ ಮಗ, ಮೋಸ ವಂಚನೆ ದುರಾಸೆ ಸ್ವಾರ್ಥ ಇದೆ, ನೆಮ್ಮದಿಯಿಂದ ಜೀವನ ಮಾಡ್ತಾ ಇದ್ದೀನಿ. ಈ ಹೊಸ ಹೊಸ ಕಾಯಿಲೆಗಳೆಲ್ಲ ಸಾಮಾನ್ಯಗಳಿಗೆ ಬರೋದು, ಈ ದೊಡ್ಡ ದೊಡ್ಡ ಕಾಯಿಲೆಗಳ ಭ್ರಷ್ಟರಿಗೆ ಬರೋದು, ನೀನೇನು ಯೋಚನೆ ಮಾಡಬೇಡ. ಇದು ಕಿಟ್ಟಪ್ಪನ ಹತ್ರ ಕೋಟಿಗಳವೇ, ಬರೀ ಮೋಸ ವಂಚನೆಯಿಂದ ಸಂಪಾದನೆ ಮಾಡಿದ್ದಾನೆ, ಅದಕ್ಕೆ ಅವನಿಗೆ ಬಂದಿದೆ. ನಮ್ಮ ಹತ್ರ ಸಾವಿರಗಳು ಇಲ್ಲ, ಅದಕ್ಕೆ ನಮ್ಮ ಹತ್ರ ಬರೋದಕ್ಕೂ ಆ ಕಾಯಿಲೆಗೂ ಇದರಿಗೆ. ಲಕ್ಷಗಳು ಬರ್ತವೆ ಅಂತ ಜಮೀನ್ ಮಾಡಕ್ ಹಾಕಲ್ಲ, ದುಡ್ಡು ಬರೀ ಇಟ್ಕೊಂಡೋಗ್ತದೆ, ಅದು ದುಡ್ಡಿರೋದಂತ ಮಾಡುವ. ಆಮೇಲೆ ದುಕಾನೆ ಉಳಿತದೆ, ಅದ್ರ ಭೂಮಿ ನಂಬಿ ಕೊಟ್ಟೈತೆ. ಯಾಕಂದ್ರೆ ಕಳೆದ್ರು ದುಡ್ಡು ಅವ್ರಿಗೆ ವಿದ್ಯೆ ಕೊಡ್ತಿದ್ದೀವಿ, ಮೂವರು ಗ್ರಾಜುಯೇಟ್ಗಳಾಗಿದ್ದಾರೆ, ಏನಾದರೂ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ನಮ್ಮ ಶಾಸಕರು ನನ್ನವರು ಸಹ ಹೇಳಿದ್ದೀನಿ. ಏನು ಕೆಲಸ ಸಿಕ್ಕಿಲ್ಲ ಅಂದ್ರೆ ನಮ್ಮ ತೋಟ ಮಾಡ್ಕೊಂಡಿದ್ದಿಬ್ರು, ಈ ಕಡೆ 3 ಎಕರೆ ದ್ರಾಕ್ಷಿ ತೋಟ, ಆ ಕಡೆ 6 ಎಕರೆ ನೀಲಗಿರಿ, ಅವರು ನಮ್ಮಂಗೆ ನೆಮ್ಮದಿಯಿಂದ ಜೀವನ ಮಾಡ್ಬೋದು. ಅವ್ರೇನೇ ಹೇಳಿ ಪದ್ಮ, ಜಮೀನ್ ಮಾತ್ರ ಕಳ್ಕೊಳ್ಳೋದು ಬೇಡ, ಕಳ್ಕೊಳ್ಳೋಕ್ಕೆ ನಮಗೆ ನಿಮಗೆ ಉಳಿದಿಲ್ಲ. ಏನೋ ಒಂದು 20 ಎಕರೆ ಇದ್ದಿದ್ರೆ 10 ಎಕರೆ ಉಳಿಸ್ಕೊಂಡು ಹೋಗಿ 4 ಎಕರೆ ಕೊಟ್ಬಿಡ್ಬೋದಾಗಿತ್ತು, ಆದ್ರೆ ಈಗಂತೂ ಸಾಧ್ಯನೇ ಇಲ್ಲ. ಮನೆಯ ಒಳಭಾಗ ಮೊದಲನೆಯ ದೃಶ್ಯದಲ್ಲಿ ಕಾಣುವ ಪೀಠೋಪಕರಣಗಳೇ ಕಾಣುತ್ತದೆ. ಮಹೇಶ, ಸುರೇಶ, ರಮೇಶ ಎಲ್ಲರೂ ಪದವೀಧರರು, ಕಾಲಕ್ಕೆ ತಕ್ಕಂತೆ ಉಡುಪು ಅನುಸರಿಸಿ ಸಾಂಪ್ರದಾಯಿಕ ವೃತ್ತಿ ಬಿಟ್ಟು ಹೊಸ ಕಾರ್ಯ ವೃತ್ತಿಯನ್ನು ನಡೆಸಲು ಸಿದ್ಧರಾಗಿದ್ದಾರೆ. ಹಲೋ ಪೇರೆಂಟ್ಸ್, ಬಹಳ ಕಷ್ಟ ಆಗಬೇಕು ಅಂತ ನಾವು ನಮ್ಮ ಜಮೀನು ಪಕ್ಕದಲ್ಲೇ ಅಲ್ಲಿ ಮಾಡಿದ ಮಕ್ಕಳಾಗುತ್ತೆ. ಮಹೇಶ, ಬಹಳ ಕಷ್ಟ ಮಾಡೋಕ್ಕೆ ಅಪ್ಪ ಅಮ್ಮ ಒಪ್ಪೋದಿಲ್ಲ, ನಂದು ಧೈರ್ಯ. ಅಲ್ಲೇ ಪಕ್ಕದಿರುವ ಆರೆ ಕ್ಲಿನಿಕ್ ಪಕ್ಕದಲ್ಲಿ ಓಪ್ರೆಸ್ ಮಾತಾಡೋಣ, ಅಲ್ಲಿ ಯಾರು ಬಿಸ್ನೆಸ್ ಮಾಡೋಣ. ಎರಡು ಹೌದು ಮಹೇಶ್ ಮಾಡೋದೇ ಬೇಡ.
ಹೌದು ಹೌದು ಟಾಪ್ ಸೀಟ್ ಪತ್ರ ಸಂತರ ನಂತರ ಮಾಡೋಣ. ಕೇಳಿಸ್ಕೊಂಡೇನೆ ಪದ್ಮ, ನಿಮ್ ಸುಪುತ್ರ ಮಾತ್ರ ನನಗೆ ನಂಬಿಕೆ ಇಲ್ಲ ಪದ್ಮ. ಮೂವರಲ್ಲಿ ಒಪ್ಪಿನಂತೆ ಸರಿ ಇದ್ದೀವಿ, ನಮ್ಮ ಆಸ್ತಿ ಒಪ್ಪಿಕೊಳ್ಳಬೇಕು. ಮೂವರು ಒಂದೇ ಸರಿ ಯಾವುದೇ ನಮ್ಮ ಜಮೀನು ನಾವು ಇಲ್ಲ. ಯಾರಾದ್ರೂ ಮಾಡಿದ್ರೆ ಏನು, ನಾವು ಒಪ್ಪದೇ ಹೋದ್ರೆ ಸಾಲ ಕೇಳ್ತಾರೆ, ಅಲ್ಲಿಗೆ ಒಪ್ಪದೇ ಹೋದ್ರೆ ದಯವ ಮಾಡ್ತಾರೆ, ಕೇಸ್ ಹಾಕ್ತಾರೆ, ಇಲ್ಲ ಕೊಂಬಾಕ್ತಾರೆ. ಹಂಗಾದ್ರೆ ನೀವು ಏನಾದ್ರೂ ಹೊರ್ತೇನೆ ಹೊರ್ತೇನೆ ಬನ್ನಿ ಬನ್ನಿ ಇನ್ನೇನೋ ಮಾತಾಡ್ತಾರ ಬಂದಿರೋದಿ ಹಾಗೆ ಸ್ವಲ್ಪ ಮಾತಿನ ಮಾಡ. ಏನಪ್ಪ ಇನ್ನೂ ಮನೆಯಿಂದ ಇಲ್ಲ ದಾಕ್ಷಿ ಕಟ್ಟ ಬಂದಿಲ್ಲ? ಇಲ್ಲಪ್ಪ ಯಾಕೋ ಮೈಸೈಡ್ ನೋವು ಹಾಗೆ ಮನೆಯಿಂದ ಎಲ್ಲಿ ಮಾಡಿದ್ದಪ್ಪ? ಇಲ್ಲಪ್ಪ ಇಲ್ಲೇ ನನ್ನ ರೂಮ್ನಲ್ಲಿ ಮಿಸ್ ಮಾಡಿದ್ದೆ. ನಿದ್ದೆ ಮಾಡ್ತಾ ಇದ್ದೀರಪ್ಪ? ಹೌದಪ್ಪ, ಎಷ್ಟೊತ್ತಾದ್ರೂ ಎಚ್ಚರನೇ ಆಗಲಿಲ್ಲ, ಯಾಕೆ ನಮಗೆ ಸಂಕ ಇದೆಯಾ? ಏನಿಲ್ಲಪ್ಪ, ನಾವು ಇಷ್ಟೊತ್ತಿಂದ ಮಾತಾಡ್ಕೊಂಡಿದ್ದೆ. ಅಪ್ಪ ನಮ್ಮ ಕೆಲಸದ ಬಗ್ಗೆ ಶಾಸಕ ಏನಿರುತ್ತಪ್ಪ? ಕೆಲಸನೂ ಆಗಲ್ಲ, ಏನೂ ಇಲ್ಲಪ್ಪ, ಮೆರಿಟ್ ಇಲ್ಲದೆ ಹೋದ್ರೆ ಆಗೋದೇ ಇಲ್ಲ ಅಂತ ಖಡಾಖಂಡಿತವಾಗಿ ಹೇಳಿಬಿಟ್ರು. ಹಾಗಾದ್ರೆ ಏನು ಮಾಡೋದಪ್ಪ? ಇನ್ನೇನಪ್ಪ ಮಾಡೋದು, ನೀವು ವಿದ್ಯಾವಂತರು, ಪಿ ಎಚ್ ಆದರೆ ಕಳೆದವರು, ನೀವೇನಾದರೂ ಯೋಚನೆ ಮಾಡಿ, ನೀವು ಹೇಗೆ ಹೇಳ್ತಿರೋ ಹಾಗೆ ಮಾಡೋಣ. ಸರ್ಕಾರಿ ಕೆಲಸ ಇದು ಯಾರು ಇಷ್ಟಪಡಲ್ಲಪ್ಪ, ಇದೆಲ್ಲ ಪ್ರೈವೇಟೈಸೇಷನ್, ಗ್ಲೋಬಲೈಸೇಷನ್, ಲಿಬರಲೈಸೇಷನ್. ಹೌದಪ್ಪ, ಅದರ ಜೊತೆಯಲ್ಲಿ ಕಂಪ್ಯೂಟರೈಸೇಷನ್, ಕಮರ್ಷಿಯಲೈಸೇಷನ್, ಅನ್ಮಾಡರ್ನೈಸೇಷನ್. ಅದೇನಪ್ಪ ಅನ್ಕೋಲ್ಲ ನಿನಗೇನಪ್ಪ ಮತ್ತೆ ಇವೆಲ್ಲ ಮಾಡಿ ಪದ್ಮ.
ಮೇ
ಕಡೆ ಕಡೆ ಹೋಗಿ ಬರೋಣ, ಹಾಗೆ ವ್ಯಾಪಾರವನ್ನು ಮುಚ್ಚಿಬಿಡೋಣ. ಗೊತ್ತಾಗ್ತದೆ ಅದರಲ್ಲಿ ಪಕ್ಷದ ನಿಧಿ ಇದೆ. ನಿಧಿಗೋಸ್ಕರ ನನ್ನ ಮಕ್ಕಳು ಮೇಲೆ ಒಂದು ಕೋಟೆ ನಾವು ಕರೆಯಲು ಕೇಳ್ತದೆ. ಆ ನಿಧಿಗೋಸ್ಕರ ಕೇಳಿಸಲು ಹಾಗೆ ಒಂದು ರೇಟಲ್ಲಿ ಸುಮ್ಮನೆ ಸಂತೋಷ ಬೇಡ. ಹಾಗೆ ಬೇಡ ಕಲೆ, ನನ್ನ ಮಕ್ಕಳು ಮೂವರು ನಿರುದ್ಯೋಗಿಗಳಾಗಿದ್ದಾರೆ, ಅವ್ರಿಗೇನಾದ್ರು ಒಂದು ದಾರಿ ಮಾಡ್ಬೇಕು, ಅದು ಅರ್ಜೆಂಟ್ ಆಗಿ ಆಗ್ಬೇಕು. ನೀನೇ ಒಂದು ಮಾತಾಡು, ದುಡ್ಡು ಒಂದು ವಾರದಲ್ಲಿ ಸೂಚನೆ ಮಾಡಿ ಬಂದ್ಬಿಡು. ನಾನೇನು ಹೇಳೋಣ, ಆಯ್ತು ಹೇಳು, ನಾನೇನು ಮಾತಾಡಲ್ಲ. ಇದೆಲ್ಲ ನನ್ನ ಮಕ್ಕಳ ಕ್ರಮ, ನಲವತ್ತು ಲಕ್ಷ ಅವ್ರಿಗೆ ಬರ್ತಾರೆ. ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ನಾನು ಈ ದಿನ ನಾಡದೇವಿಗೆ ಗೌರವ ಸಲ್ಲಿ